ಭೂತಾರಾಧನೆ ಇದು ಮಾತ್ರ ಹಿಂದೂ ಧರ್ಮದ ಆಚರಣೆ. ಆದ್ರೆ ಚೇತನ್ ಅವ್ರನ್ನ ನೀವೇನ ಮುಟ್ಲೇಬೇಕು ಅಂತ ಪ್ರಯತ್ನ ಪಟ್ರೆ ನಮ್ಮನ್ನ ದಾಟಿ ನೀವು ಹೋಗಿ, ನಮ್ಮನ್ನ ದಾಟಿ ನೀವು ಹೋಗಿ. ಬುಡಕಟ್ಟು ಜನಾಂಗದವರು ಭಾರತದಲ್ಲಿ 10 ಕೋಟಿ ಜನಸಂಖ್ಯೆ ಇದೆ, ಅವರೆಲ್ಲರೂ ಕೂಡ ನಿಮಗೆ ವೋಟ್ ಬ್ಯಾಂಕಿಂಗ್ಗೋಸ್ಕರ ನೀವು ಹಿಂದೂಗಳು ಹಿಂದೂಗಳು ಅಂತ ಹೇಳ್ತೀರಾ. ಈ ದೇಶದ ನಾಯಕನ ಮನೆ ಮುಂದೆ ಬಂದು ನೀವು ಧಮ್ಕಿ ಹಾಕಂತ ಕೆಲಸ ಮಾಡ್ತಿರಲ್ಲ, ನಾವು ಇದ್ದೀವ್ರಿ. ಯಾವಾಗ ಸಿನಿಮಾ ಯಶಸ್ವಿ ಆಯ್ತು ಅವಾಗ ಹಿಂದೂ ಧರ್ಮನ ತಂದಿಟ್ಬಿಟ್ರು, ನಾಗರಿಕತೆಯನ್ನ ಕಟ್ಟದಂತವ್ರು ನಾವು. ನಿಮ್ಮ ಸಿನಿಮಾದಲ್ಲಿ ಈ ಬುಡಕಟ್ಟು ಜನಾಂಗದವ್ರು ಯಾಕೆ ತೋರಿಸಿದ್ರಿ? ಏನಾದ್ರೂ ಅನ್ಯಾಯ ಆದ್ರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ. ಅದನ್ನ ಬಿಟ್ಬಿಟ್ಟು ಚೇತನ್ ಸರ್ ಅವರು ನೈಜ ಇತಿಹಾಸವನ್ನ ತಿಳಿಸೋಕೆ ಹೊರಟಿದ್ರೆ ಅವ್ರ ವಿರುದ್ಧವಾಗಿ ನೀವು ನಿಂತೀರಾ? ಅವ್ರನ್ನ ಮುಟ್ಟೋದಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೂ ಬಿಡಲ್ಲ. ಚೇತನ್ ಸರ್ ಅವ್ರನ್ನ ಮುಟ್ಟಬೇಕಂದ್ರೆ ನೀಲಿ ಸಾಗರ ಮುಟ್ಟಿ ಬನ್ನಿ. ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳೋದಕ್ಕೆ ನೀವು ಹೊರಟಿದ್ರಲ್ಲ, ನಿಮ್ಗೆ ನಾಚಿ ಆಗ್ಬೇಕ್ರಿ ರಿಷಬ್ ಶೆಟ್ಟಿ ಅವರೇ. ಇಡೀ ರಾಜ್ಯಾದ್ಯಂತ ಬಂದು ನಿಮ್ಮ ಮನೆ ಮುಂದೆ ಮುದ್ದೆ ಹಾಕ್ತೀವಿ, ನಿಮಗಿದು ಎಚ್ಚರಿಕೆ. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೇನೆ. ಚನ್ನಕೇಶವಣ್ಣವರು ಈ ವಿಚಾರನ ಬೆಳಗ್ಗೆ ನನಗೆ ಫೋನ್ ಕರೆ ಮಾಡಿ ಈ ಥರ ಚೇತನ್ ಸರ್ಗೆ ಅವ್ರಿಗೆ ಮಸಿ ಬಳಿಬೇಕು ಅಂತ ಹೇಳಿ ಹೇಳಿದ್ರು ಅಂತ ವಿಚಾರ ತಿಳಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ನಾನು ನಮ್ಮ ಸಂಘಟನೆಯವರೆಲ್ಲರೂ ಕೂಡ ಒಗ್ಗೂಡಿ ಬಂದ್ವಿ. ಆ್ಯಕ್ಚುಲಿ ಏನಂತಂದರೆ ಚೇತನ್ ಸರ್ ಅವರು ಏನು ತಪ್ಪಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಇಷ್ಟೊಂದು ಕಾಂಟ್ರವರ್ಸಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತಲ್ಲ. ಯಾಕಂತಂದರೆ ಚೇತನ್ ಸರ್ ಅವರು ನೈಜವಾದ ಇತಿಹಾಸವನ್ನು ತಿಳಿಸಿದ್ದಾರೆ. ರಿಷಬ್ ಶೆಟ್ಟಿ ಅವರು ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಇನ್ನೂ ಸಿನಿಮಾ ಒಂದು ಯಶಸ್ವಿ ಆಗಬೇಕು ಅಂತ ಹೇಳಿ ಇದು ಹಿಂದೂ ಧರ್ಮದ ಒಂದು ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹಿಂದೂ ಧರ್ಮದ ಇತಿಹಾಸ ಬಂದು 2500 ವರ್ಷಗಳಿಂದ ಏನು ಇದು ವೈದಿಕ ಆಚರಣೆ ಇದು ಬಂದಿರೋದು, ಇದು ಏನು ಭೂತಾರಾಧನೆ ಅಂತ ಹೇಳ್ತವೆ, ಇದೆಲ್ಲ ಕೂಡ ಮೂಲ ನಿವಾಸಿಗಳ ಬುಡಕಟ್ಟು ಜನಾಂಗದ ಒಂದು ಆಚರಣೆ. ಅದಾದಮೇಲೆ ರಿಷಬ್ ಶೆಟ್ಟಿ ಅವರು ಏನು ಹೇಳ್ಬೋದಾಗಿತ್ತು ಅಂತ ಅಂದರೆ ಸಿನಿಮಾದಲ್ಲಿ ಅವರು ಬುಡಕಟ್ಟು ಜನಾಂಗದ ಒಂದು ಯಾವ ರೀತಿ ಬುಡಕಟ್ಟು ಜನಾಂಗವನ್ನು ಶೋಷಣೆ ಮತ್ತು ಅವ್ರನ್ನ ಯಾವ ರೀತಿ ತುಳಿತಾರೆ, ಅವ್ರನ್ನ ಯಾವ ರೀತಿ ಗುಲಾಮರಾಗಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಅವ್ರೇನು ಹೇಳ್ತಾರೆ ಅಂತಂದರೆ ಈ ಆಚರಣೆಗಳೆಲ್ಲ ಹಿಂದೂ ಧರ್ಮದ ಆಚರಣೆಗಳು ಅಂತ ಹೇಳ್ತಾರೆ. ಯಾವಾಗ ಸಿನಿಮಾ ಯಶಸ್ವಿ ಆಯಿತು ಅವಾಗ ಹಿಂದೂ ಧರ್ಮನ ತಂದಿಟ್ಬಿಟ್ರು, ಆದರೆ ಇವತ್ತು ಬುಡಕಟ್ಟು ಜನಾಂಗ ಶೋಷಿತರಾಗಿ ಬದುಕ್ತಾ ಇದ್ದಾರೆ, ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ದೌರ್ಜನ್ಯ ಒಳಗಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಅವ್ರನ್ನ ಮನೆ ಒಳಗಡೆ ಆ ಸಿನಿಮಾದಲ್ಲಿ ನಾನು ಕೂಡ ಕಾಂತಾರ ಸಿನಿಮಾನ 2 ಬಾರಿ ನೋಡಿದ್ದೀನಿ. ಕಾಂತಾರ ಸಿನಿಮಾ ಭಾಳ ಅದ್ಭುತವಾಗಿದೆ. ಭಾಳ ಅದ್ಭುತವಾಗಿ ಇರೋದಕ್ಕೆ ಕಾರಣ ಯಾಕೆ ಅಂತಂದರೆ ಮೂಲ ಬುಡಕಟ್ಟು ಜನಾಂಗ ಮತ್ತು ಮೂಲ ನಿವಾಸಿಗಳನ್ನು ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಆದರೆ ಅವರು ಪಡ್ತಾ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ಶೋಷಣೆಗಳು, ಅವ್ರ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಅದ್ರ ಬಗ್ಗೆ ಯಾಕೆ ಅವರು ಇಂಟರ್ವ್ಯೂನಲ್ಲಿ ಮಾತಾಡಲಿಲ್ಲ? ಮತ್ತು ಆ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಜನಾಂಗದವರ ಜಮೀನುಗಳನ್ನು ಅವರು ಹೆಬ್ಬೆಟ್ಗಳನ್ನು ಒತ್ತಿಸ್ಕೊಂಡು ಆ ಜಮೀನುಗಳನ್ನು ಅವ್ರು ವಶಪಡಿಸ್ಕೋತಾರೆ, ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಈ ರೀತಿ ಎಷ್ಟೋ ದಲಿತ ಜನಾಂಗದ ಜಮೀನುಗಳನ್ನು, ಆಸ್ತಿಗಳನ್ನು ಈ ರೀತಿ ಮುಟ್ಟುಗೋಲು ಹಾಕ್ಕೊಂಡು ಎಷ್ಟೋ ಜನ ಸವರ್ಣೀಯರು ಇವತ್ತು ದಬ್ಬಾಳಿಕೆನೆ ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾಕೆ ಅವರು ಹೇಳಲಿಲ್ಲ? ಇದನ್ನು ಮಾತ್ರ ಏನು ಭೂತಾರಾಧನೆ, ಒಂದು ಭೂತಾರಾಧನೆ ಎಲ್ಲ ವಿಶ್ವದಲ್ಲಿ ವಿಶ್ವದಾದ್ಯಂತ ಯಶಸ್ವಿನ ಕಾಣ್ತಾ ಇದೆ ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ನೀವು ಹಿಂದೂ ಧರ್ಮದ ಆಚರಣೆ, ಇದು ಹಿಂದೂ ಧರ್ಮದ ಆಚರಣೆ ಅಂತ ಹೇಳಿಬಿಟ್ರಲ್ಲ, ಅದು ಪಂಜುರ್ಲಿ ಅಂತಕ್ಕಂಥದ್ದೇ 5000 ವರ್ಷಗಳ ಇತಿಹಾಸ ಇದೆ. ಮತ್ತು ಮೂಲ ನಿವಾಸಿಗಳ ಇತಿಹಾಸ ಸಿಂಧೂ ನಾಗರಿಕತೆ, ನಾಗರಿಕತೆಯನ್ನು ಕಟ್ಟಿದಂಥವ್ರು ನಾವು. ಇವತ್ತು ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ನಾವು ಮೂಲ ನಿವಾಸಿಗಳು. ಇದನ್ನು ಬಿಟ್ಟು ನೀವು ಹಿಂದೂ ಧರ್ಮದ ಆಚರಣೆ ಅಂತ ಹೇಳ್ತಿರಲ್ಲ, ಇದು ಸರಿನಾ? ನೀವು ನಿಮ್ಮ ಸಿನಿಮಾದಲ್ಲಿ ಈ ಬುಡಕಟ್ಟು ಜನಾಂಗದವ್ರನ್ನ ಯಾಕೆ ತೋರಿಸಿದ್ರಿ? ಹಾಂ, ಬುಡಕಟ್ಟು ಜನಾಂಗದವರು ನಿಮ್ಮ ಯಶಸ್ವಿಗೆ ಮಾತ್ರ ಬುಡಕಟ್ಟು ಜನಾಂಗದವ್ರು ಬೇಕು. ಏನಾದರೂ ಅನ್ಯಾಯ ಆದರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ. ಹಿಂದೂ ಧರ್ಮದವ್ರನ್ನ ಸಮಾನವಾಗಿ ನೀವು ಎಲ್ಲಿ ಕಾಣ್ತಾ ಇದ್ದೀರಿ? ಕೇವಲ ಒಗ್ಗಟ್ಟು ಮತ್ತು ನಾವೆಲ್ಲ ಹಿಂದೂಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ನಿಮಗೆ ದಲಿತ ಸಮುದಾಯದವ್ರು ಬೇಕು, ಬುಡಕಟ್ಟು ಜನಾಂಗದವ್ರು ಬೇಕು. ಇವತ್ತು ಬುಡಕಟ್ಟು ಜನಾಂಗದವರು ಭಾರತದಲ್ಲಿ 10 ಕೋಟಿ ಜನಸಂಖ್ಯೆ ಇದೆ, ಅವರೆಲ್ಲರೂ ಕೂಡ ನಿಮಗೆ ವೋಟ್ ಬ್ಯಾಂಕಿಂಗ್ಗೋಸ್ಕರ ನೀವು ಹಿಂದೂಗಳು ಅಂತ ಹೇಳ್ತೀರಾ. ಆದರೆ ಹಿಂದೂ ಧರ್ಮದವ್ರನ್ನ ಒಳಗಡೆ ಬಿಟ್ಕೋತಾರೆ. ನಿಮ್ಮ ಸಿನಿಮಾದಲ್ಲೇ ತೋರಿಸಿದಿರಲ್ಲ ಸ್ವಾಮಿ, ಅವ್ರನ್ನ ಯಾರನ್ನ ಒಳಗಡೆ ಬಿಟ್ಕೊಳ್ಳಲ್ಲ, ಆಚೆ ಬಿಟ್ಕೋತೀರಾ? ಮತ್ತು ಅವ್ರನ್ನೇನೋ ಮುಟ್ಟಿದ್ರೆ, ನಾಯಕ ನಟನನ್ನೇ ಮುಟ್ಟಿದ್ರೆ ಕೈ ತುಳಿಸ್ತೀರಲ್ಲ, ಇದೆಲ್ಲ ಹಿಂದೂ ಧರ್ಮ ಹೇಳುತ್ತಾ? ಇದು ಹಿಂದೂ ಧರ್ಮದ ಆಚರಣೆ ಅಲ್ವಾ? ಇದನ್ನು ಮಾತ್ರ ನೀವು ಯಾಕೆ ಹೇಳ್ತಾ ಇಲ್ಲ? ಕೇವಲ ಏನು ಹೇಳ್ತೀರಾ ಅಂತ ಅಂದರೆ ಭೂತಾರಾಧನೆ, ಇದು ಮಾತ್ರ ಹಿಂದೂ ಧರ್ಮದ ಆಚರಣೆ. ಆದರೆ ಇದು ಏನೋ ಹೊರಗಡೆ ಇಡ್ತೀರಲ್ಲ, ಅದೆಲ್ಲ ಹಿಂದೂ ಧರ್ಮದ ಆಚರಣೆ ಅಲ್ವಾ? ಅದನ್ನು ಹೇಳಬೇಕಾಗಿತ್ತು ನೀವು. ಚೇತನ್ ಸರ್ ಏನು ತಪ್ಪಾಗಿ ಮಾತಾಡಿದ್ರೆ ಅದನ್ನು ಮಾತ್ರ ಹೇಳಿದ್ದಾರೆ, ಭೂತಾರಾಧನೆ ಇದು ವೈದಿಕ ಆಚರಣೆ ಅಲ್ಲ, ಇದು ಅವೈದಿಕ ಆಚರಣೆ, ಇದು ಮೂಲ ನಿವಾಸಿಗಳ ಒಂದು ಆಚರಣೆ, ಇದರಿಂದ ನಿಮ್ಮ ಸಿನಿಮಾ ಯಶಸ್ವಿಯಾಗಿದೆ, ಅದನ್ನು ಹೇಳ್ಕೊಳ್ಳಿ.
ಅದನ್ನ ಬಿಟ್ಬಿಟ್ಟು ಚೇತನ್ ಸರ್ ಅವರು ನೈಜ ಇತಿಹಾಸವನ್ನ ತಿಳಿಸೋಕೆ ಹೊರಟಿದ್ರೆ ಅವರ ವಿರುದ್ಧವಾಗಿ ನೀವು ನಿಲ್ತೀರಾ? ನೀವು ನಿಲ್ತರೆ ನಾವಿರಲ್ಲ, ನಾವು ಸುಮ್ಮನೆ ಇರಲ್ಲ. ನಮ್ಮ ನೀಲಿ ಸಾಗರ ಏನು ಅಂತ ಗೊತ್ತಲ್ಲ, ಇಡೀ ಆಕಾಶದಲ್ಲಿ ಎಲ್ಲೇ ಹೋದ್ರೂ ನೀಲಿ ಇರುತ್ತೆ. ಅದೇ ಥರ ಇವತ್ತು ನೀಲಿ ಜಂಡ ಇದೆ, ನೀಲಿ ಶಾಲ್ ನಿಂತಿದೆ. ಅವ್ರನ್ನ ಮುಟ್ಟೋದಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೂ ಬಿಡಲ್ಲ. ಇವತ್ತು ಕೇವಲ ನಾವು ಇಲ್ಲಿ ಕೆಲವೇ ಸಂಘಟನೆಗಳು ಸಂಘಟನೆಗೆ ಒಬ್ಬೊಬ್ಬರಾಗಿ ಬಂದಿದ್ದೀವಿ. ಇಡೀ ಸಮುದ್ರ ಬರುತ್ತೆ, ಸಮುದ್ರ ಸಾಗರ ಅಲೆ ಆಗುತ್ತೆ, ಅದನ್ನ ತಡೀರಿ ತಾಕತ್ತಿದ್ರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜ ಜ ಜ ಜ ಜ ಬೇಮ್ ಜೈ ಭೀಮ್ ಜೈ ಭೀಮ್ ಜ ಜ ಜ ಜ ಬೇಮ್ ಜೈ ಭೀಮ್ ಜೈ ಭೀಮ್. ಎಲ್ಲರಿಗೂ ಧನ್ಯವಾದ. ಇವತ್ತು ಏನು ನಾವು ಚೇತನ್ ಮನೆಯವ್ರ ಮುಂದೆ, ಚೇತನ್ ಮನೆಯವ್ರಿಗೆ ಉಸ್ಕರನ, ಚೇತನ್ ವಿಚಾರಕ್ಕೋಸ್ಕರ ನಾವು ಇಲ್ಲಿ ಬಂದು ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ. ಹಾಗೆ ಇವತ್ತು ಚೇತನ್ ಅವರು ಇತಿಹಾಸನ ತಿರುಚಿ ಯಾವುದೇ ಥರದ್ದು ವಿಚಾರಧಾರೆನ ನಮಗೆಲ್ಲರಿಗೂ ಒಪ್ಪಿಸಿಲ್ಲ. ಇಡೀ ಇತಿಹಾಸನ ತಿಳಿಸುವಂಥ ಕೆಲಸ ಮಾಡಿ ಇವತ್ತು ಪ್ರತಿಯೊಬ್ಬ ಯುವಕರಿಗೂ ಮನೆ ಮನೆ ಮಟ್ಟ ಮನೆ ಮನೆ ಮನೆಗೂ ವಿಚಾರನ ತಿಳಿಸುವಂಥ ವಿಚಾರ ಮಾಡ್ತಾಯಿದ್ದಾರೆ. ಆದರೆ ಕೆಲವು ವಿಚಾರಧಾರೆ ಅರಿಯದೆ ನಿನ್ನೆ ಕಿಡಿಗೇಡಿಗಳು ಅವರ ಮನೆ ಮುಂದೆ ಬಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ, ಅವರಿಗೆ ಮನಸ್ಸಿಗೆ ನೋವಾಗಂಥ ಕೆಲವು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ. ಆದರೆ ನಾನು ಅವ್ರಿಗೆ ಹೇಳೋದು ಇಷ್ಟೇ, ನೀವು ಇತಿಹಾಸನ ತಿಳ್ಕೊಂಡು ಹೋರಾಟಕ್ಕೆ ಬನ್ನಿ. ನಾವು ಎಲ್ಲದಕ್ಕೂ ಹೋರಾಟಕ್ಕೆ ರೆಡಿ ಇದ್ದೀವಿ, ಆದರೆ ನಿಮ್ಮಂಥ ಹೋರಾಟ ನಾವು ಮಾಡಲ್ಲ. ನಿಮ್ಮ ಹಿಂದೂ ಮುಖಂಡರುಗಳು ಬೇಜಾನು ಹೇಳಿಕೆ ನೀಡಿದ್ದಾರೆ, ಕೊಚ್ಚುತ್ತೀನಿ, ಕೊಲ್ತೀನಿ, ಇನ್ನೂ ಅನೇಕ ವಿಚಾರಧಾರೆಗಳು ನಮ್ಮ ಬಯಲು ಹೇಳೋದಕ್ಕಿಲ್ಲ, ಅದನ್ನೆಲ್ಲ ಹೇಳಿದ್ದಾರೆ. ನಾವು ಯಾವತ್ತೂ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿಲ್ಲ. ನಾವು ಕಾನೂನು ರೀತಿ ಹೋರಾಟ ಮಾಡಿದ್ದೀವಿ. ಕಾನೂನು ರೀತಿ ಹೋರಾಟಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಮಾನತೆಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ಆದರೆ ನೀವು ಇತಿಹಾಸನೇ ತಿಳಿದ ಒಬ್ಬ ಈ ದೇಶದ ನಾಯಕನ ಮನೆ ಮುಂದೆ ಬಂದು ನೀವು ಧಮ್ಕಿ ಹಾಕೋಂಥ ಕೆಲಸ ಮಾಡ್ತಿರಲ್ಲ. ನಾವು ಇದ್ದೀವಿ ರೀ, ಈ ದೇಶದ ಒಬ್ಬೊಬ್ಬ ಪ್ರತಿಯೊಬ್ಬ ದಲಿತನು ಇದ್ದಾನೆ. ನಮ್ಮ ಚೇತನ್ ಅವ್ರನ್ನ ನೀವೇನೋ ಮುಟ್ಲೇಬೇಕು ಅಂತ ಪ್ರಯತ್ನ ಪಟ್ಟರೆ ನಮ್ಮನ್ನು ದಾಟಿ ನೀವು ಹೋಗಿ, ನಮ್ಮನ್ನು ದಾಟಿ ನೀವು ಹೋಗಿ, ಅನಂತರ ಚೇತನ್ ಅವ್ರನ್ನ ಮಾತ್ರ ನಿಲ್ಲಿಸೋಂಥ ಪ್ರಯತ್ನ ಪಡಿ, ಅದು ನಿಮ್ಮ ಜನ್ಮದಲ್ಲಿ ನಿಲ್ಲಲ್ಲ. ಇವತ್ತು ಏನು ನಮ್ಮ ದಲಿತ ಹೋರಾಟಗಾರರು ಇವತ್ತು ಸುಮಾರು ನಮ್ಮ ಜನ್ಮಭೂಮಿ ನಾಗರಾಜ್ ಹೇಳ್ದಂಗೆ 20 ಸಂಘಟನೆಗಳು ಇವತ್ತು ಇಲ್ಲಿ ಬಂದಿದ್ದಾವೆ. ರಾತ್ರಿಯಿಂದ ಸುಮಾರು ದೇಶದ ಮೂಲೆ ಮೂಲೆಯಿಂದನೂ ಫೋನ್ ಕರೆಗಳು ಬರ್ತಾ ಇದ್ದಾವೆ. ನಾವು ಇವತ್ತು ಸುಮಾರು ಒಂದು 200 ಜನ ಸೇರಿದ್ದೀವಿ. ಇವತ್ತು ತಿರ್ಗಾ ನೀವೇನನ ಬಲಪಂಥೀಯರು ಎಡಪಂಥೀಯರು ಚೇತನ್ನು ಹಂಗಂದ ಹಿಂಗಂದ ಅವ್ರ ಮನೆ ಮುಂದೆ ಹೋಗಿ ಹೋರಾಟ ಮಾಡಬೇಕು ಅಂತ ನೀವೇನ ಪ್ರಯತ್ನ ಪಟ್ಟರೆ ಇಡೀ ರಾಜ್ಯಾದ್ಯಂತ ಬಂದು ನಿಮ್ಮ ಮನೆ ಮುಂದೆ ಮುತ್ತಿ ಹಾಕ್ತೀವಿ. ನಿಮಗಿದು ಎಚ್ಚರಿಕೆ. ಈ ಸೋಕಾಲ್ಡ್ ಮನಸ್ಥಿತಿನ ನೀವು ತಲೆಯಿಂದ ಕಿತ್ತು ಬಿಸಾಕಿ ಚೇತನ್ ಏನೇ ಮಾಡಿ ಕಾನೂನು ಷಡ್ಯಂತ್ರ ಮಾಡಿ ನೀವೇನೋ ಒಳಕಾಕ್ಸಿ ಅವ್ರನ್ನ ಧ್ವನಿನ ನೀವು ಒಡಿಸೋಕ್ಕೆ ಪ್ರಯತ್ನ ಪಟ್ಟರೆ ಮೊದಲನೇದಾಗಿ ನಮ್ಮ ದಲಿತ ಹುಲಿಗಳು ಅಲ್ಲಿ ನಿಲ್ತೇವೆ. ನಿಮಗೆ ಇದು ಕೊನೆಯ ಎಚ್ಚರಿಕೆ. ಬನ್ನಿ ಹೋರಾಟ ಮಾಡೋಣ, ಕಾನೂನು ರೀತಿ ಹೋರಾಟ ಮಾಡೋಣ. ನಾವು ಇಲ್ಲಿವರೆಗೂ ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋಂಥ ಕೆಲಸ ಎಲ್ಲೂ ಮಾಡಿಲ್ಲ. ನಮ್ಮ ಹೋರಾಟಗಾರರು ಎಲ್ಲೂ ಮಾಡಿಲ್ಲ, ಯಾರ ಮೇಲೂ ಸಹ ಕೇಸ್ಕೊಳ್ಳಿಲ್ಲ. ನಮ್ಮ ಇತಿಹಾಸನ ತಿಳಿಸುವಂಥ ಕೆಲಸ ಚೇತನ್ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೋಸ್ಕರ ಈ ಸಮಾಜಕ್ಕೋಸ್ಕರ ಈ ದಲಿತರ ಧ್ವನಿಗೋಸ್ಕರ ಅವರು ಈ ಧ್ವನಿನ ಇವತ್ತು ಎತ್ತಿ ಇಡೀ ಇತಿಹಾಸನ ತಿಳಿಸೋದಕ್ಕೆ ಹೊರಟಿದ್ದಾರೆ. ಅವರ ಧರಿಯ ನೀವು ಅಡಗಿಸ್ಬೇಕು, ನಿಲ್ಲಿಸ್ಬೇಕು ಅಂತ ಹೊರಟ್ರೆ ಅದು ನಿಮ್ಮ ಕನಸಿನ ಮಾತು. ಈ ಕೂಡಲೆಯಿಂದ ನಿಮ್ಮ ತಲೆಯಿಂದ ಕಿತ್ತು ಬಿಸಾಕಿ ಇವತ್ತು ನೋಡ್ತಾ ಇರೋದು ಸಣ್ಣ ಮಟ್ಟದಲ್ಲಿ ನೀವು, ಇನ್ನು ನೀವು ಕಾಣಬೇಕಾಗಿರೋದು ದೊಡ್ಡ ಮಟ್ಟ ಇರ್ತದೆ. ಈ ಕೂಡಲೆ ಎಚ್ಚೆತ್ತಿಗೆ ಎತ್ಕೊಂಡು ಈ ಮನಸ್ಥಿತಿ ಕಿತ್ತು ಬಿಸಾಕಿ ನೀವು ಕಾಂತಾರನ ಸಕ್ಸಸ್ ಮಾಡ್ಕೊಳ್ಳಿ. ಸುಮಾರು ಕಾಂತಾರ ಸಿನಿಮಾನ ನಾನು 5 ಸರಿ ನೋಡಿದ್ದೀನಿ, 5 ಸರಿ ಸಿನಿಮಾನ ಮೆಚ್ಚಿದ್ದೀನಿ. ನೀವು ಅಲೆಮಾರಿ ಬುಡಕಟ್ಟ ಸಮುದಾಯದ ಪರಂಪರೆಯನ್ನು ತೋರಿಸಿ ಒಂದು ಹಿಂದೂ ಸಂಪ್ರದಾಯ ಭಾಗ ಅಂತ ಹೇಳೋಕ್ಕೆ ರಿಷಬ್ ಶೆಟ್ಟಿ ಅವರು ಹೊರಟಿದಾರಲ್ಲ, ನಿಮಗೆ ನಾಚಿಕೆ ಆಗಬೇಕು, ನಾಚಿಕೆ ಆಗ್ಬೇಕ್ರಿ. ಈ ಸಿನಿಮಾನ ನೀವು ತೋರಿಸ್ತಿದ್ದೀರಾ, ನೀವು ಮನೆನ ಪ್ರವೇಶ ಮಾಡ್ತೀರಾ, ಆ ಸಿನಿಮಾದಲ್ಲಿ ಪ್ರವೇಶ ಮಾಡಿ ಊಟ ಇಕ್ಕೊಂಡು ನೀವೇ ತಿಂತೀರಾ. ನೀವು ಹೋದಂಥ ಕಾಲಕ್ಕೆ ಅವರು ಗಂಜಲ ಹಾಕಿ ಸ್ವಚ್ಛ ಮಾಡ್ತಾರೆ. ಇದು ನೀವು ತೋರಿಸಿದ್ದೀರಾ, ನಿಮ್ಮ ಸಿನಿಮಾದಲ್ಲೇ ತೋರಿಸಿದ್ದೀರಾ. ಅದನ್ನು ಬಿಟ್ಟು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳೋದಕ್ಕೆ ನೀವು ಹೊರಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕ್ರಿ ರಿಷಬ್ ಶೆಟ್ಟಿ ಅವರೇ.
ನೀವು ಯಾವ ಸಂಸ್ಕೃತಿನ ಇಟ್ಕೊಂಡು ಇವತ್ತು ಕಾರಂತ ಕಾಂತರ ಸಿನಿಮಾನ ಸಕ್ಸಸ್ ಮಾಡೋದಕ್ಕೆ ಕೊಟ್ಟಿದ್ದೀರಾ? ನಾವು ಸಿನಿಮಾನ 5 ಸರಿ ನೋಡಿ ನಮ್ಮ ಸ್ವಂತ ದುಡ್ಡಲ್ಲೇ ನಿಮ್ಮ ಸಿನಿಮಾ ನೋಡಿದೀವಿ, ಇಷ್ಟಪಟ್ಟಿದೀವಿ, ಅದನ್ನು ಪಕ್ಕಕ್ಕಿಡೋಣ. ಅದನ್ನು ಬಿಟ್ಟು ಸಮಾಜಕ್ಕೆ ಕಿಚ್ಚಂತ ಕೆಲಸ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಹೋರಾಟ ಮಾಡಬೇಕಾಗ್ತದೆ. ಮೊದಲನೇದಾಗಿ ಈ ಹೇಳಿಕೆನ ವಾಪಸ್ ತಗೊಳ್ಳಿ ಅಂತ ನಾವು ಇವತ್ತು ಹೇಳ್ತಾ, ನಾವಿವತ್ತು ದಲಿತ ಪರ ಸಂಘಟನೆಗಳು ಬಂದಿದ್ದೇವೆ, ಕನ್ನಡ ಪರ ಸಂಘಟನೆಗಳು ಬಂದಿದ್ದಾವೆ, ರೈತ ಪರ ಸಂಘಟನೆಗಳು ಬಂದಿದ್ದಾವೆ, ಮಹಿಳಾ ಪರ ಸಂಘಟನೆಗಳು ಬಂದಿದೆ, ಹಾಗೆ ಹ್ಯೂಮನ್ ರೈಟ್ಸ್ ಸಂಘಟನೆಗಳು ನಮ್ಮ ಜನ್ಮಭೂಮಿ ನಾಗರಾಜ್ ಅವರು ಸಹ ಇಲ್ಲಿದ್ದಾರೆ. ಇದಲ್ಲದೇ ಹೊರತುಪಡಿಸಿ ಸುಮಾರು ಸಂಘಟನೆಗಳು ಆಚೆ ನಿಂತಿದ್ದಾವೆ. ದಯಮಾಡಿ ಎಚ್ಚೆತ್ಕೊಳ್ಳಿ, ಈ ಕೊಳಕು ಮನಸ್ಥಿತಿನ ಕಿತ್ತು ಬಿಸಾಕಿ ಸಮಾಜದ ಹೇಳಿಕೆಗಾಗಿ ನಡೀರಿ, ಸಮಾನತೆಗೆ ನಡೀರಿ, ಸತ್ಯದ ಶೋಧನೆಗೆ ನಡೀರಿ ಅಂತ ಹೇಳಿ ಇವತ್ತು ಎರಡು ಮಾತಾಡ್ತಿದ್ದೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಚೇತನ್. ನನ್ನ ಹೆಸರು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಚನ್ನಕೇಶವ ಅಂತ. ಹಾಗೆ ನಮ್ಮ ಮಹಿಳಾ ಸರ್ ನಮ್ಮದು ಬಂದು ಅಂಚಪಳ್ಯ, ನಮ್ಮದು ಇವತ್ತು ಅದೇ ನಮ್ಮ ಮಹಿಳಾ ಸಂಘಟನೆಯಿಂದ ಬಂದಿದ್ದಾರೆ. ಅವ್ರಿಗೂ ಇದು ರಾತ್ರಿ ವಿಚಾರ ತಿಳಿದಾಗ ಸುಮಾರು ಬೆಳಗ್ಗೆ ಏಳು ಗಂಟೆ ಜಾವದಲ್ಲಿ ಬಂದು ಅವರ ಮನೆ ಕಾಯುವಂಥ ಕೆಲಸ ಮಾಡಿದ್ದಾರೆ. ಹೆಸರು ಪವಿತ್ರ ಅಂತೇಳಿ, ದಲಿತ ಸಂಘಟನೆಯಿಂದ ರಾಜ್ಯಾಧ್ಯಕ್ಷ ಮಹಿಳಾ. ನಾವು ಚೇತನ್ ಸರ್ ಜೊತೆ ಅವ್ರ ಫಿಲಮ್ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ, ಅವ್ರು ಅದ್ರ ಬಗ್ಗೆ ಯಾವುದೇ ರೀತಿ ಎರಡು ಮಾತು ಹೇಳಿಲ್ಲ, ಅದ್ರ ಬಗ್ಗೆ ವಿಷಯಗಳು ತಿಳಿಸಿದ್ರೆ ಅದನ್ನು ತಿಳ್ಕೊಂಡು ಮಾತಾಡ್ಬೇಕು ಯಾರೇ ಆಗ್ಬೋದು. ಅದ್ರ ಬಗ್ಗೆ ತಿಳ್ಕೊಂಡಿರೋಣ, ಎಲ್ಲ ಹಿಂದೂ ಸಂಘಟನೆಗಳು ಅದು ಇದು ಅಂತೇಳಿ ವಿಚಾರಗಳನ್ನ ಹೇಳಿ ಹಬ್ಬಿಸ್ತಾ ಇದ್ದಾರೆ. ಅವ್ರ ಮನೆ ಹತ್ರ ಬಂದು ಇದು ಮಾಡಿದ್ದಾರೆ. ಚೇತನ್ ಸರ್ ಅವ್ರನ್ನ ಮುಟ್ಟಬೇಕಂದ್ರೆ ನೀಲಿ ಸಾಗರನ ಮುಟ್ಟಿ ಬನ್ನಿ, ನಿಮ್ಮ ತಾಕತ್ತಿದ್ರೆ. ಅದನ್ನು ಬಿಟ್ಬಿಟ್ಟು ನೀವು ಮನೆ ಹತ್ರ ಬಂದು ಅವ್ರು ಇಲ್ದಿರೋ ಟೈಮಲ್ಲಿ ಮಾಡೋದು ಆ ಥರ ಮಾಡಿದ್ರೆ ಯಾವುದೇ ನಿರಂತರವಾಗಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಮಾಡೇ ಮಾಡ್ತೀವಿ. ಸರ್, ನನ್ನ ಹೆಸರು ಜನ್ಮಭೂಮಿ ನಾಗರಾಜ್ ಅಂದ್ಬಿಟ್ಟು, ಬೆಂಗಳೂರು. ಎಲ್ಲ ಸ್ನೇಹಿತರು ಕೂಡ ಬೆಂಗಳೂರು, ಆಲ್ಮೋಸ್ಟ್ ಮೈಸೂರು ಮತ್ತು ಚಾಮರಾಜನಗರದಿಂದ ಬಂದವರೆ. ಸರ್, ಚೇತನ್ ಸರ್ಗೆ ನಾವೆಲ್ಲ ರೀತಿ, ಯಾಕಂದರೆ ಅವ್ರು ವಿಚಾರವಂತರು, ಅವರು ವಿಚಾರ ಗೊತ್ತಿಲ್ಲದ್ರೆ ಅವ್ರೇನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ರೀತಿ ವಿರೋಧ ಮಾಡೋಕ್ಕೂ ಅವ್ರು ಇಷ್ಟ ಆಗೋಲ್ಲ ಅವ್ರಿಗೆ. ಹಾಗಾಗಿ ಅಂಥ ವ್ಯಕ್ತಿಗೆ ನಾವು ಬೆಂಬಲ ಸೂಚಿಸಬೇಕು ಅಂತ ನಾವು ಗೊತ್ತಿರೋ ವಿಚಾರಣೆ. ಹಾಗಾಗಿ ನಮ್ಗೆ ಯಾವುದೇ ರೀತಿ ಆಗುತ್ತೋ ಆ ಎಲ್ಲ ರೀತಿಯೂ ನಾವು ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತೀವಿ ಸರ್, ಖಂಡಿತವಾಗ್ಲು. ಎಷ್ಟು ಸಂಘಟನೆಗಳು ಬಂದಿದ್ದಾರೆ ಸರ್? ಕಡಿಮೆ ಅಂತಂದ್ರೆ 20 ಸಂಘಟನೆ ಜಾಸ್ತಿ ಬಂದವೆ. ಹಾಂ, ಎಷ್ಟು ಜನ ಸರ್? ಒಂದು 40 ಒಂದು 50 ಜನ ಇವಾಗ ಪ್ರೆಸೆಂಟಾಗಿ ಇದ್ದೀವಿ. ಆಲ್ರೆಡಿ ಇರೋವಂಥ ವ್ಯಕ್ತಿಗಳು ಒಂದು ಸ್ವಲ್ಪ ದಿನ ಹೋಗಿದ್ದಾರೆ. ಬರೋ ಇನ್ನು ಬತ್ತನೇ ಸರ್, ಬತ್ತನೇ ಇರ್ತಾರೆ ಇನ್ನು ಮುಂದೆ. ಯಾಕೆಂತಂದರೆ ಇದು ಯಾವುದೇ ಕಾರಣಕ್ಕೂ ಈ ವಿಚಾರ ಎಲ್ಲಿವರೆಗೂ ನಿಲ್ಲಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟಗಾರರು ಬರೋದಿಲ್ಲಲ್ಲ, ಖಂಡಿತವಾಗ್ಲು. ಸತ್ಯದ ಪರವಾಗಿ, ಸಮಾನತೆ ಪರವಾಗಿ ಇರುವ ಚೇತನ ಅಣ್ಣ ಜೊತೆ ಖಂಡಿತವಾಗ್ಲೂ ಇರ್ತೀವಿ ನಾವು. ಅದರಲ್ಲಿ ಮಾತಿಲ್ಲ, ಸದಾ. ನಮಸ್ತೆ. ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಮ್ಮ ಶಂಕರಾಮಲಿಂಗ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸೊ ನಮ್ಮ ಕರ್ನಾಟಕ ಭೀಮಸೇನೆಯಿಂದ ನಮ್ಮ ತಂಡ ಎಲ್ಲ ಬಂದಿದೆ. ಈಗ ಚೇತನ್ ಸರ್ ಮನೆ ಹತ್ರ ಬಂದಿದ್ರಿ, ಚೇತನ್ ಸರ್ನ ಮೀಟ್ ಮಾಡೋಕ್ಕೆ. ಈಗ ಚೇತನ್ ಸರ್ ಏನು ಕೆಲವು ಹೇಳಿಕೆಗಳು ಕೊಟ್ಟಿದ್ದಾರೋ ಆ ಹೇಳಿಕೆಗೆ ನಾವು ಸಹ ಬೆಂಬಲ ಕೊಡ್ತೀರಿ. ಏನಕ್ಕೆಂದರೆ ಇದು ಮುಲಾ ನಿವಾಸಿಗಳದ ವಿಚಾರವಾಗಿ, ಸೊ ಇದೇನು ಕಾಂತಾರ ಮೂವಿ ವಿವಾದಕ್ಕೆ ಏನು ಕೆಲವೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೋ, ಸೊ ನಾವೆಲ್ಲ ಚೇತನ್ ಸರ್ ಬೆಂಬಲವಾಗಿ ನಿಲ್ತೀರಿ. ಸೊ ಚೇತನ್ ಸರ್ ಕೊಟ್ಟಿರೋಂಥ ಸ್ಪಷ್ಟೀಕರಣ ನಿಲುವು ಅದಕ್ಕೆ ಬದ್ಧರಾಗಿ ನಾವು ಸಹ ಇದ್ದೇವೆ. ಸೊ ಕೆಲವು ಸ್ವಾಮೀಜಿಗಳು ಸಹ ಹೇಳಿದ್ದಾರೆ ಏನು ಚೇತನ್ ಸರ್ ಹೇಳಿಕೆ ಕೊಟ್ಟಿದ್ದಾರೋ ಅದು ಸರಿ ಇದೆ ಅಂತ ಹೇಳಿದ್ದಾರೆ. ಆ ಹೇಳಿಕೆಗೆ ನಾವು ಸಹ ಬದ್ಧರಾಗಿದ್ದಾರೆ. ಚೇತನ್ ಸರ್ಗೆ ಏನಾದ್ರು ಸ್ವಲ್ಪ ಕೊಲೆ ಬೆದರಿಕೆ ಆಗ್ಬೋದು, ಮತ್ತು ಹಿಂದೂ ಪರ ಸಂಘಟನೆಗಳು ಅವರಿಗೆ ಮಸಿ ಬೆಳೆ ಅಂತ ಕೆಲಸ ಆಗ್ತಿರ್ಬೋದು, ಅದನ್ನೆಲ್ಲ ನಾವು ಕನ್ನಡ ನಾವು ಸಂಘಟನೆಯವರು ತುಂಬ ಖಂಡಿಸ್ತೇವೆ. ಸಾಧ್ಯವಾದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಡೋ ನಿಟ್ಟಿನಲ್ಲಿ ನಾವು ಚೇತನ್ ಸರ್ ಹತ್ರ ಮಾತಾಡಿಕೊಂಡು ಮುಂದಿನ ನಿರ್ಧಾರ ನಾವು ಕೈಗೊಳ್ತೇವೆ. ಸರ್, ಈಗ ಕರಾವಳಿ ಭಾಗದಲ್ಲೆಲ್ಲ ಇದು ತಪ್ಪು ಅಂತ ಹೇಳ್ತಿದ್ದಾರೆ, ವಿರೋಧ ಮಾಡ್ತಿದ್ದಾರೆ, ಅಲ್ಲಗೆಳಿತಿದ್ದಾರೆ. ಮೇಡಮ್, ಏನಾಗಿದೆ ಅಂತಂದರೆ ಚೇತನ್ ಸರ್ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡಿ ವಿದೇಶದಲ್ಲಿ ಹುಟ್ಟಿ ನಮ್ಮ ಭಾರತದ ಸಂಸ್ಕೃತಿನ ಫುಲ್ಲು ಎಳೆ ಎಳೆಯಾಗಿ ಓದ್ಕೊಂಡಿದ್ದಾರೆ. ಓದ್ಕೊಂಡಿರೋದ್ರಿಂದ ಇತಿಹಾಸ ಓದ್ಕೊಂಡಿದ್ದಾರೆ, ಆದ್ದರಿಂದ ಇತಿಹಾಸದ ಪರವಾಗಿ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಹೊರತು ಇಲ್ಲಿರೋಂಥ ನಮ್ಮ ದೇಶದ ನಮ್ಮ ಭಾರತ ದೇಶದಲ್ಲಿ ಕೆಲವು ಏನು ಸ್ವಾಮೀಜಿಗಳಿದ್ದಾರೋ ಅವರು ಕೆಲವು ಹಿಂದೂ ಸಂಸ್ಕೃತಿನ ಸರಿಯಾಗಿ ಓದ್ಕೊತಾಯಿಲ್ಲ, ಆದ್ದರಿಂದ ಅವರು ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಅದು ಬೆಂಬಲವನ್ನು ನಾವೆಲ್ಲ ನಿಲ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ಹಲವಾರು ಹೇಳಿಕೆಗಳು ನಾವು ಸಹ ನೋಡಿದ್ದೀರಿ, ಅವರು ಹೇಳಿಕೆಗಳೆಲ್ಲ ಫುಲ್ಲು ನಮ್ಮ ವಿರುದ್ಧವಾಗಿ ಹೇಳಿಕೆಗಳು ಕೊಡೋದು.
ಆ ವಿಚಾರವಾಗಿ ನಾನು ಅದು ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ. ನಾವೇನು ಚೇತನ್ ಸರ್ ಪರವಾಗಿ ನಾವು ಬಂದಿದ್ದಾರೋ ಅವ್ರ ಪರವಾಗಿ ನಾವು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಪರ ನಾವು ನಿಲ್ತೀರಿ ಸರ್. ನಾವು ಯಾಕಂದರೆ ಅವರು ಬಂದು ಲಿಂಗಾಯತ ಧರ್ಮದಲ್ಲಿ ಅವ್ರು ಹುಟ್ಟಿ ನಮ್ಮ ಜನಾಂಗದ ಪರವಾಗಿ ಆದಿವಾಸಿಗಳ ಪರವಾಗಿ ಅಲೆಮಾರಿಗಳ ಪರವಾಗಿ ಅವರೇನು ಹೋರಾಟ ಮಾಡ್ತಾ ಇದಾರೋ ಅದು ಈ ಹೋರಾಟಕ್ಕೆ ನಾವು ಖಂಡಿತ ಬೆಂಬಲ ಕೊಡ್ತೀರಿ. ಲಾಸ್ಟ್ ಟೈಮು ದಿಟ್ಟ ಒಂದು ಸುಮಾರೊಂದು 10 ವರ್ಷ ಹಿಂದೆಗಡೆ ಚೇತನ್ ಸರ್ ಅವರು ದಿಟ್ಟಳ್ಳಿ ಹೋರಾಟಕ್ಕೆ ಅಲೆಮಾರಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಆ ಒಂದು ವಿಚಾರದಿಂದ ನಮ್ಮದೇನು ಕರ್ನಾಟಕ ಭೀಮಸೇನೆ ಸಂಘಟನೆ ನಾವೇನಿದೋ ಅವರು ಫಾಲೋವರ್ಸ್ ಆಗಿ ನಾವೆಲ್ಲರೂ ಬಂದಿದ್ದಾರೆ. ಆ ಒಂದು ವಿಚಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಅವ್ರಿಗೆ ಯಾರೇ ಆಗಲಿ ಕೊಲೆ ಬೆದರಿಕೆ ಆಗಲಿ ಮಸೆ ಬಳೆ ಅಂತ ಕೆಲಸ ಆಗಲಿ ಯಾರೇ ಮಾಡಿದ್ರು ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಕೆಲವು ಸಂಘಟನೆಗಳೆಲ್ಲ ಸೇರಿಕೊಂಡು ಎಲ್ಲರೂ ಸಹ ಅವ್ರಿಗೆ ಬೆಂಬಲ ನೀಡ್ತಾರೆ. ಅವರು ಯಾವುದು ಸರ್ ಸರ್ ಕೆಲವೆಲ್ಲ ಬರ್ತಾ ಇದ್ದಾರೆ ಮಸಿ ಬಳೆ ಅಂತ ಕೆಲಸ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಬೇರೆ ಏನು ಬೇಕಾದ್ರೂ ಆಗ್ಬೋದಲ್ವಾ ಸರ್? ಈಗ ನೀವು ನೋಡ್ತಾ ಇರ್ಬೋದು ಕರಾವಳಿ ಭಾಗದಲ್ಲಿ ಹಿಂದೂಗಳದ ಕೊಲೆಗಳೆಲ್ಲ ತುಂಬ ಆಗ್ತದೆ. ಅದೇ ರೀತಿಯಲ್ಲಿ ಆಗಲ್ಲ ಅಂತ ಏನು ಗ್ಯಾರಂಟಿ ಸರ್ ಅಲ್ಲವರ? ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಬೆಂಬಲ ಸೂಚಿಸೋಣ ಸರ್. ನಾವು ಸರ್ ಮಡಿಕೇರಿಯಲ್ಲಿ ಕೇಸ್ ದಾಖಲಾಗಲಿ, ಉಡುಪಿಯಲ್ಲಿ ಕೇಸ್ ದಾಖಲಾಗಲಿ, ಬೆಂಗಳೂರಲ್ಲಿ ಕೇಸ್ ದಾಖಲೆ ಸರ್, ಅದನ್ನೆಲ್ಲ ಗೆಲ್ಲಂಥ ಶಕ್ತಿ ನಮ್ಮ ಚೇತನ್ ಸರ್ಗಿದೆ. ಅವ್ರ ಬೆಂಬಲ ನಾವೆಲ್ಲ ನಿಲ್ತೀವಿ ಸರ್. ನಾವೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.